हाय हेलो फ्रेंड्स एल्लरिगू नमस्कार सुद्दि फाय यूट्यूब चैनल के मत्तोम्मे निमगेल्लरिगू स्वागत बन्नी गेळेयरे नम्म राज्यद रैत समुदायक्के केंद्र सरकारदिंद मत्तोंदु मुख्यवाद माहिति अंत हेळबहुदु गेळेयरे नीवु कूड रैतरागिद्रे विडियोन नीवु दयविट्टु पूर्तियागि नोडि मत्ते नमगे कमेंट अल्लि नीवु एस्संत ओंदु तप्पदे कमेंट माडि निम्म कमेंट गळिंद नमगू कूड उत्तम फीडबैक सिगुत्ते फ्रेंड्स गेळेयरिगे इदे कुरितु रैतरिगे मोदलनेदागि ओंदु मुख्यवाद माहिति बर्ता इदे इदे ओंदु वर्षद अंद्रे 2022 मत्तु 23 ने सालिन कर्नाटक रैत सुरक्षा प्रधानमंत्री फसल बीमा योजनेगळल्लि राज्य ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ನೋಂದಣಿಯನ್ನ ಆರಂಭ ಮಾಡಿದ್ದಾರೆ ಗೆಳೆಯರಿಗೆ ಇದಕ್ಕೆ ಕುರಿತು ಮೊದಲನೆಯದಾಗಿ ಒಂದು ಮುಖ್ಯವಾದ ಮಾಹಿತಿ ಬರ್ತಾ ಇದೆ ಹಾವೇರಿ ಜಿಲ್ಲೆಯಿಂದ ಹೌದು ಫ್ರೆಂಡ್ಸ್ ಇಲ್ಲಿ ನಾಲ್ಕು ಮುಖ್ಯ ಬೆಳೆಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಹಾಗೂ ಉಳಿದ ಬೆಳೆಗಳನ್ನು ಹೋಬಳಿ ಮಟ್ಟದಲ್ಲಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಅಲ್ಲಿನ ಜಿಲ್ಲಾಧಿಕಾರಿಯವರು ತಿಳಿಸಿದ್ದಾರೆ ಗೆಳೆಯರಿ ತಾಲ್ಲೂಕುವಾರು ಮುಖ್ಯ ಬೆಳೆಗಳ ವಿವರ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈಗಾಗಲೇ ಬ್ಯಾಡಗಿ ಆಗಿರಬಹುದು ರಟ್ಟಿಹಳ್ಳಿ ರಾಣಿಬೆನ್ನೂರು ಮತ್ತು ಹಾವೇರಿ ಹಾಗೂ ಹಿರೇಕೆರೂರು ತಾಲ್ಲೂಕಿಗೆ ಯಾವ ಒಂದು ಬೆಳೆಗಳನ್ನು ಈಗಾಗಲೇ ನೀಡಿದ್ದಾರೆ ಮತ್ತು ಈ ಒಂದು ಬೆಳೆಗಳನ್ನು ರೈತರು ಬೆಳೆದಿದ್ದರೆ ಈಗಾಗಲೇ ನೀವು ಕೂಡ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯನ್ನ ಮಾಡಿಕೊಳ್ಳಬೇಕೆಂದು ತಿಳಿಸಿದ್ದಾರೆ ಫ್ರೆಂಡ್ಸ್ ಇದೇ ರೀತಿ ರೈತರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಅಂದ್ರೆ ಪ್ರಸ್ತಕ ಹಂಗಾಮಿನಲ್ಲಿ ವಿವಿಧ ವಿಮಾ ಘಟಕಗಳಲ್ಲಿ ಅಧಿಸೂಚಿಸಲಾದ ಬೆಳೆಗಳಿಗೆ ಬೆಳೆ ಸಾಲ ಮಂಜೂರಾದ ಎಲ್ಲ ರೈತರನ್ನು ಕೂಡ ಕಡ್ಡಾಯವಾಗಿ ಸೇರ್ಪಡೆಯನ್ನ ಮಾಡಿದ್ದೇವೆ ಅಂತ ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ಇದೇ ಕುರಿತು ಸೇರ್ಪಡೆಗೆ ಆಸಕ್ತಿ ಇಲ್ಲದ ರೈತರು ವಿಮಾ ಕಂತು ತುಂಬುವ ಕೊನೆಯ ದಿನಾಂಕದ 7 ದಿನದ ಒಳಗೆ ಯೋಜನೆಯಿಂದ ಕೈಬಿಡುವಂತೆ ಬ್ಯಾಂಕುಗಳಿಗೆ ಅಪ್ಡೇಟ್ ಮೂಲಕ ಒಂದು ಕೋರಿಕೆಯನ್ನ ಸಲ್ಲಿಸಬೇಕೆಂದು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ನೀವು ಕೂಡ ಏನಾದರೂ ಈ ಒಂದು ಯೋಜನೆಗಳಿಗೆ ಹೆಸರನ್ನ ಸೇರ್ಪಡಿಸುವ ಒಂದು ಆಸಕ್ತಿ ಇಲ್ಲ ಅಂದ್ರೆ ಅಂತ ಒಂದು ರೈತರು ವಿಮಾ ಕಂತು ತುಂಬುವ ಕೊನೆಯ 7 ದಿನಾಂಕದ ಒಳಗಡೆ ತಮ್ಮ ಒಂದು ಯೋಜನೆಯಿಂದ ಕೈಬಿಡುವಂತೆ ಬ್ಯಾಂಕುಗಳಿಗೆ ಅಪ್ ಟು ಔಟ್ ಮೂಲಕ ಕೋರಿಕೆಯನ್ನ ತೀರಿಸಬೇಕು ಇನ್ನು ಇದೇ ಕುರಿತಂತೆ ಮತ್ತೊಂದು ರೈತರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಫ್ರೆಂಡ್ಸ್ ಇದೇ ಕುರಿತು ಬೆಳೆ ಸಾಲ ಪಡೆಯದ ರೈತರು ಅಂದ್ರೆ ಯಾವುದೇ ಒಂದು ಸಾಲವನ್ನ ಪಡೆಯದ ರೈತರು ಅರ್ಜಿಯೊಂದಿಗೆ ಭೂಮಿ ಹೊಂದಿರುವುದಕ್ಕೆ ದಾಖಲೆಗಳಾದ ಅವರ ಒಂದು ಪಹಣಿ ಖಾತೆ ಪುಸ್ತಕ ಮತ್ತು ಪಾಸ್ ಪುಸ್ತಕ ಕಂದಾಯ ರಸೀದಿಯನ್ನ ಮತ್ತು ಆಧಾರ್ ಸಂಖ್ಯೆ ನೀಡಿ ಸಾಮಾನ್ಯ ಸೇವಾ ಕೇಂದ್ರ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ 1 ಸೇವಾ ಕೇಂದ್ರಗಳು ಅಥವಾ ಬ್ಯಾಂಕುಗಳಲ್ಲಿ ತಮ್ಮ ಒಂದು ಹೆಸರನ್ನ ನೋಂದಣಿ ಮಾಡಿಕೊಳ್ಳಬಹುದು ಎಂದು ಕೂಡ ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಇದು ಬೆಳೆ ಸಾಲ ಅಂದ್ರೆ ಇದುವರೆಗೂ ಯಾವುದೇ ಒಂದು ಸಾಲ ಪಡೆಯದ ರೈತರು ಈ ಒಂದು ಕೆಲಸವನ್ನ ಮಾಡಬೇಕು ಗೆಳೆಯರಿಗಾಗಲೇ ಜಿಲ್ಲೆಯ ರೈತರು ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಬೆಳೆ ಹಾನಿಯಾದ ಉಂಟಾದ ಆರ್ಥಿಕ ನಷ್ಟವನ್ನು ಕೂಡ ಬೆಳೆ ವಿಮೆಯನ್ನ ಪಡೆಯುವುದರ ಮೂಲಕ ಸ್ಥಿರ ಆದಾಯವನ್ನು ಕೂಡ ಪಡೆಯಬಹುದು ಫ್ರೆಂಡ್ಸ್ ಆದ್ದರಿಂದ ನಮ್ಮ ಕರ್ನಾಟಕದ ಹಲವಾರು ಜಿಲ್ಲೆಯ ರೈತರು ಸದರಿ ಯೋಜನೆ ಲಾಭವನ್ನ ಪಡೆಯಲು ಕೂಡ ಕೋರಲಾಗಿದೆ ಗೆಳೆಯರೇ ಹೆಚ್ಚಿನ ಒಂದು ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ನೀವು ಸಹಾಯಕ ಕೃಷಿ ನಿರ್ದೇಶಕರ ಒಂದು ಕಚೇರಿಯನ್ನು ಕೂಡ ಸಂಪರ್ಕ ಮಾಡಬಹುದು ಎಂದು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ಗೆಳೆಯರೇ ಈ ಒಂದು ಎರಡು ಮುಖ್ಯವಾದ ಮಾಹಿತಿಗಳು ರೈತರಿಗೆ ಆದಷ್ಟು ನೀವು ಶೇರ್ ಮಾಡಿ ನೀವೇನಾದರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕೆಳಗೆ ಕಾಣುತ್ತಿರುವ ಶೇರ್ ಬಟನ್ ಮೂಲಕ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ನೀವು ಫ್ರೀಯಾಗಿ ಶೇರ್ ಕೂಡ ಮಾಡಬಹುದು ಮತ್ತು ನೀವು ಕೂಡ ಈ ಒಂದು ಯೋಜನೆಯಲ್ಲಿ ಈಗಾಗಲೇ ಲಾಭವನ್ನ ಪಡೆದುಕೊಂಡಿದ್ರೆ ಅಥವಾ ಈ ಒಂದು ಯೋಜನೆಗೆ ಹೆಸರನ್ನ ಸಲ್ಲಿಸಬೇಕಂದ್ರೆ ನಮಗೆ ಕಮೆಂಟ್ ಅಲ್ಲಿ ಎಸ್ ಅಥವಾ ನೋವಿನ ಮೂಲಕ ನಿಮ್ಮ ಒಂದು ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಗಳಿಂದ ನಮಗೂ ಕೂಡ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಮತ್ತು ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಇಂಥದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸುದ್ದಿ ಫೈ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ನೀವು ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ಮುಂದೆ ನಾವು ಹಾಕುವೆಲ್ಲ ನಿಮಗೆ ಹೊಸ ಹೊಸ ವಿಡಿಯೋಗಳು ಫ್ರೀಯಾಗಿ ಲಭಿಸುತ್ತೆ ಮತ್ತು ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಕನ್ನಡಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್